ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಈ ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ. ಈ ದೇಶದ ಪ್ರಧಾನಿಯಾಗಿದ್ದವರು 9 ವರ್ಷ ಪ್ರಧಾನಿಗಳಾಗಿ ಈ ಮಾತುಗಳನ್ನು ಆಡಿದ್ದಾರೆ. ನಾನು ಗ್ಯಾರಂಟಿಗಳನ್ನು ಕೊಟ್ಟಾಗ ಹೇಳ್ತಾ ಇದ್ದೆ, ಈಗಲೂ ಹೇಳ್ತೀನಿ, ನಾವು ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಹಣ ಒದಗಿಸ್ತೀವಿ, ಹಣ ಕ್ರೋಢೀಕರಣ ಮಾಡ್ತೀವಿ, ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ 100ಕ್ಕೆ 100 ಜಾರಿಗೊಳಿಸ್ತೇವೆ ಅಂತ ಹೇಳಿದ್ದು. ಬಹುಶಃ ನಮ್ಮ ಮಾತಿನಂತೆ, ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಬಹುಶಃ ನೀವು ಕೂಡ ಬಜೆಟ್ ಓದುವಾಗ ನೋಡಿದ್ದೀರಿ, ಬಜೆಟ್ ಪುಸ್ತಕನೂ ಕೂಡ ನೋಡಿದ್ದೀವಿ. ಎಲ್ಲ 5 ಗ್ಯಾರಂಟಿಗಳಿಗೂ ಕೂಡ ಹಣ ಅಲೋಕೇಟ್ ಮಾಡಿದ್ದೀವಿ. 5 ಗ್ಯಾರಂಟಿಗಳಿಗೂ ಕೂಡ ಹಣ ಒದಗಿಸಿದ್ದೀವಿ. ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗದೇ ರೀತಿ ನೋಡ್ಕೊಂಡಿದ್ದೀವಿ. ಅದರ ಜೊತೆಗೆ ಬಜೆಟ್ ನಾವು ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಸುಮಾರು ಎಷ್ಟು ಕಾರ್ಯಕ್ರಮ 76 ಕಾರ್ಯಕ್ರಮಗಳನ್ನು ಜಾರಿಗೆ ಕೊಡಲಿಕ್ಕೆ ಘೋಷಣೆ ಮಾಡಿದ್ದೀನಿ. 76 ಕಾರ್ಯಕ್ರಮಗಳನ್ನು ಜಾರಿ ಮಾಡಲಿಕ್ಕೆ ಇವತ್ತು ಘೋಷಣೆಯನ್ನು ಕೂಡ ಮಾಡಿದ್ದೀನಿ. ನನ್ನ ಬಜೆಟ್ನಲ್ಲಿ ಅವೆಲ್ಲವೂ ಕೂಡ ಸೇರಿದ್ದಾವೆ. ಅದಕ್ಕೆ ದುಡ್ಡು ಕೂಡ ಅಲಾಟ್ ಮಾಡಿದ್ದೀನಿ, ಅಲೋಕೇಟ್ ಮಾಡಿದ್ದೀನಿ.